ನಲವತ್ತೊಂದು ಬಾಲ್ಗೆ ಶತಕ ಹೊಡೆದ ನಂತರ ವಿಲ್ ಜಾಕ್ಸ್ ಹೇಳಿದ್ದೇನು ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿರಾಟ್ ಅವರ ಬಗ್ಗೆ ಕೂಡ ಮಾತಾಡಿದ್ದಾರೆ ವಿಲ್ ಜಾಕ್ಸ್ ಅವರ ಆರ್ಭಟ ಚಿಂದಿಯಾಗಿದೆ ಅಂತ ಹೇಳ್ಬೋದು ಕೊನೆಯ ಹತ್ತು ಬಾಲ್ನಲ್ಲಿ ವಿಲ್ ಜಾಕ್ಸ್ ಅವರು ಬರೋಬರಿ ಐವತ್ತು ರನ್ಗಳನ್ನು ಹೊಡೆದಿದ್ದಾರೆ ಜಿ ಟಿ ತಂಡವನ್ನು ಧೂಳಿಪಟ ಮಾಡಿ ಮುಗಿಸಿದ್ದಾರೆ ಐ ಪಿ ಎಲ್ ಟು ಥೌಸಂಡ್ ಟ್ವೆಂಟಿ ಫೋರ್ನ ಪ್ರಮುಖ ಪಂದ್ಯವಿದು ಜಿ ಟಿ ವರ್ಸಸ್ ಆರ್ ಸಿ ಬಿ ಈ ಒಂದು ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅವರ ಆರ್ಭಟ ಚಿಂದಿಯಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊಂಡು ನೋಡಿಕೊಂಡು ಮೆತ್ತು ಮೆತ್ತುಗಾಡಿದ್ರು ಒಂದ್ಸಲ ಸೆಟಲ್ ಆದ ನಂತರ ನೆಟ್ ಬೋಲ್ಟ್ ಕೈಗೆ ಇದ್ದು ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿಲ್ ಜಾಕ್ಸ್ ಗೆದ್ದ ನಂತರ ಏನು ಹೇಳಿದ್ದಾರಪ್ಪ ಅಂದರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಆ ಕಡೆ ಆಡ್ತಿದ್ರು ಅವರನ್ನು ನೋಡಿ ಕಲ್ತ್ಕೊಂಡು ನಾನು ಈ ಥರ ಆಡಿದ್ದೀನಿ ಇಂಗ್ಲೆಂಡ್ ತಂಡದಲ್ಲೂ ಕೂಡ ಈ ಥರ ಪ್ಲೇಯರ್ಗಳು ತುಂಬ ತುಂಬಾ ಜನ ಇದ್ದಾರೆ ಆದರೆ ಆರ್ ಸಿ ಬಿ ತಂಡದಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಅವರು ಒಂದು ಸೈಡಲ್ಲಿ ಆಡ್ತಿದ್ರೆ ನನಗೆ ಮತ್ತೊಂದು ಸೈಡಲ್ಲಿ ಆಡೋದಕ್ಕೆ ಇಷ್ಟ ಅಂತ ಸೂಪರ್ ಆದಂಥ ಮಾತುಗಳನ್ನು ಹೇಳಿದ್ದಾರೆ ಹಾಗೆಯೇ ವಿರಾಟ್ ಕೊಹ್ಲಿ ನನ್ನ ಇನ್ಸ್ಪಿರೇಷನ್ ನನಗೆ ಸ್ಟಾರ್ಟಿಂಗ್ ಫೈವ್ ಮ್ಯಾಚಸ್ ಅಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅದಾದ ನಂತರ ಚಾನ್ಸ್ ನಾನು ಮತ್ತೆ ಪ್ರೂವ್ ಮಾಡ್ತಾ ಇದ್ದೀನಿ ಅಂತ ವಿಲ್ ಹೇಳಿಕೆ ಕೊಟ್ಟಿದ್ದಾರೆ ಚಿಂದಿ ಚಿತ್ರಣ ಪ್ಲೇಯರು ವಿಲ್ ಜಾಕ್ಸ್ ವಿರಾಟ್ ಕೊಹ್ಲಿ ಜೊತೆ ಒಂದು ಬೆಂಕಿಯಾದಂತಹ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅವರು ಆದ ನಂತರ ಒಟ್ಟಿನಲ್ಲಿ ಆರ್ ಸಿ ಬಿ ತಂಡಕ್ಕೆ ಒಂದು ಚಿಂದಿಯಾದಂತಹ ಆಟಗಾರ ಸಿಕ್ಕಿದ್ದಾನೆ ವಿರಾಟ್ ಕೊಹ್ಲಿ ಅವರ ಫಿಫ್ಟಿ ಕೂಡ ಮರಿಯಂಗಿಲ್ಲ ಆದರೆ ವಿಲ್ ಜಾಕ್ಸ್ ಅವರು ಹೇಳ್ತಾರೆ ಕೊನೆಗೆ ವಿರಾಟ್ ಕೊಹ್ಲಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಿ ಅಂತ ಅದು ಆಗೋದಿಲ್ಲ ಇವರ ಹತ್ರನೇ ಇಡ್ಕೋಬೇಕಾಗುತ್ತೆ ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ವಿಲ್ ಜಾಕ್ಸ್ ಅವರು ಆರ್ಭಟ ಹೇಗಿತ್ತು ಅಂತ ಬೆಂಕಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ